ಅತ್ತಿಬೆಲೆಯಲ್ಲಿ ನಡೆದಂತಹ ಪಟಾಕಿ ದುರಂತಕ್ಕೆ ಇಲ್ಲಿಯವರೆಗೆ 16 ಇತ್ತು, ಈಗ ಮತ್ತೊಂದು ಸಾವು 17ಕ್ಕೇರಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ದಂತಹ ವ್ಯಕ್ತಿ ರಾಜೇಶ್ ಸಾವನ್ನಪ್ಪಿದ್ದಾರೆ. ಅತ್ತಿಬೆಲೆ ಪಟಾಕಿ ದುರಂತದಲ್ಲಿ ಸಾವಿನ ಸಂಖ್ಯೆ ಈಗ 17ಕ್ಕೆ ಏರಿಕೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಂತಹ ರಾಜೇಶ್ ಗಾಯಗೊಂಡಿದ್ದ ನಾಲ್ವರ ಪೈಕಿ ಮೂವರು ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ. ಹೇ ಯಾವ ಪರಿಸ್ಥಿತಿಗೆ ಹೋಗಿದೆ ಅಂತ ಹೇಳಿ, ನಾಲ್ವರ ಪೈಕಿ ಮೂವರು ಈಗ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ರಾಜೇಶ್ ಅವ್ರನ್ನ ಸೇರಿಸಿದರೆ ಇನ್ನೊಬ್ಬರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊನ್ನೆ ಕೂಡ ಚಿಕಿತ್ಸೆಯನ್ನು ಫಲಕಾರಿ ಆಗಲಿಲ್ಲ, 10% ಸುಟ್ಟಿದೆ ಅಂತ ಹೇಳ್ತಾ ಇದ್ರು, ಬಟ್ ಅವರು ಸಾವನ್ನಪ್ಪಿದ್ರು ಅಂತ ಹೇಳಿ. ಈಗ ರಾಜೇಶ್ ಅವರ ಕಥೆ ಏನು ಗೊತ್ತಿಲ್ಲ, ಇವ್ರಿಗೆ ಯಾವ ಪ್ರಮಾಣದಲ್ಲಿ ಬರ್ನ್ ಆಗಿತ್ತು ಇಂಜುರಿ ಅಂತ ಹೇಳಿ. 10% ಆದಾಗ ಸಾವು ಬರುವಂಥದ್ದು ಕಡಿಮೆ. ಹಿಂದಿನ ಕೇಸಲ್ಲಿ 16ನೇ ಸಾವಾದಾಗ, ಇದು 17ನೇ ಸಾವು ರಾಜೇಶ್ ಅವರದ್ದು. ಇವ್ರದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈಗ ಒಟ್ಟು ಸ್ಪಾಟಲ್ಲೇ ಸಾವನ್ನಪ್ಪಿದಂಥವರ ಸಂಖ್ಯೆ 12-13 ಇತ್ತು. ಈಗ ಆಸ್ಪತ್ರೆಯಲ್ಲಿ 4 ಜನ ಅಡ್ಮಿಟ್ ಆಗಿದ್ರು, ಗಾಯಗೊಂಡಿದ್ರು, ಅದರಲ್ಲಿ 3 ಜನ ಈಗ ಆಸ್ಪತ್ರೆಯಲ್ಲೇ ಡೆತ್ ಆಗಿದ್ದಾರೆ.